ಹಾಸನ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಘೋಷಣೆ ಆಗಿದೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ನನಗೆ 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 ಅಂತ ಹೇಳಿದ್ದಾರೆ ಬಹುತೇಕ ಅವ್ರಿಗೇನೆ ಮೈತ್ರಿಯಲ್ಲಿ ಅದು ಜೆ ಡಿ ಎಸ್ಗೆನೆ ಪ್ರೀತಮ್ ಗೌಡ್ರು ನಮಗೆ ಬೇಕು ನಮಗೆ ಬೇಕು ಅವರು ಇವರು ಅಂತ ಹೇಳಿದರು ಇನ್ನೇನು ನಮ್ಗೆ ಹೆಂಗೆ ಸಿಗುತ್ತೆ ಬಿಡ್ಲಿ ಪ್ರಜ್ವಲ್ಗೆನೆ ಅಂತ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ತೀವ್ರ ಕಾಳಗ ನೆಕ್ ಟು ನೆಕ್ ಫೈಟ್ ಬಟ್ ಗೆಲ್ಲೋದು ಯಾರು ಅಂತ ಡಿಸೈಡ್ ಮಾಡೋದು ಕಾಂಗ್ರೆಸ್ ಅವರು ಅಲ್ಲ ಜೆ ಡಿ ಎಸ್ ಅವರು ಅಲ್ಲ ಅವರು ಹಾಸನ ಲೋಕಸಭೆ ಈ ಬಾರಿ ಹಾಸನ ಲೋಕಸಭೆಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹಾಸನದ ಏಳು ವಿಧಾನಸಭಾ ಕ್ಷೇತ್ರ ಚಿಕ್ಕಮಗಳೂರಿನ ಕಡೂರು ಕೂಡ ಇಲ್ಲಿಗೆ ಸೇರುತ್ತೆ ಎರಡು ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ಗೆದ್ದವರೆ ಪ್ರಜ್ವಲ್ ಗೆದ್ದಿದ್ದಾರೆ ಅಲ್ಲಿ ಕಡೂರಲ್ಲಿ ಮಾತ್ರ ಲೀಡ್ ಸಿಕ್ಕೇ ಇಲ್ಲ ಇವರಿಗೆ ಜೆ ಡಿ ಎಸ್ ಅವ್ರಿಗೆ ಅಲ್ಲ ಒಂದು ಬಿಜೆಪಿಗೆ ಹೋಗಿದೆ ಇಲ್ಲ ಒಂದು ಕಾಂಗ್ರೆಸ್ಗೆ ಹೋಗಿದೆ ಈ ಮಟ್ಟಿಗಿನ ಲೆಕ್ಕಾಚಾರ ಅಲ್ಲಿ ಯಾಕೆ ಅಂದರೆ ಲಿಂಗಾಯತ ಸಮುದಾಯ ಬರುತ್ತೆ ಕುರುಬ ಸಮುದಾಯ ಬರುತ್ತೆ ಹೆಚ್ಚಾಗಿ ಈ ಬಾರಿ ಬಿಜೆಪಿ ಮೈತ್ರಿ ಕೂಟ ಜೆ ಡಿ ಎಸ್ಗೆ ಬೆಂಬಲಿಸಿರೋ ಕಾರಣ ಅಲ್ಲಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಮೈತ್ರಿ ಅಭ್ಯರ್ಥಿ ಪರವಾಗಿ ನಿಲ್ಲುವ ದಟ್ಟವಾದಂಥ ಸಾಧ್ಯತೆ ಇದೆ ಅವರು ಕೂಡ ಮೈತ್ರಿ ಪಾಲನೆ ಮಾಡ್ತೀನಿ ನಾನು ಗೆಲ್ಲಿಸ್ತೀನಿ ನಾನು ಲೀಡ್ ಕೊಡ್ತೀನಿ ಅಂತ ಹೇಳ್ತಾರೆ ಬೆಳ್ಳಿ ಪ್ರಕಾಶ್ ಕಡೂರಲ್ಲಿ ಅಲ್ಲಿ ಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇದ್ದಿದ್ದು ಕಾಂಗ್ರೆಸ್ ಎಮ್ ಎಲ್ ಎ ಆನಂದ್ ಬಿ ಜೆ ಪಿ ಎಮ್ ಎಲ್ ಎ ಸುರೇಶ್ ಸಿಮೆಂಟ್ ಮಂಜು ಸಕಲೇಶ್ಪುರ ಸ್ವಲ್ಪದ್ರಲ್ಲಿ ಸೋತ್ರ ಕೂಡ ನಾನೇ ಎಮ್ ಎಲ್ ಎ ಅಂತ ಓಡಾಡ್ತಿರೋ ಪ್ರೀತಮ್ ಗೌಡ ಹಾಸನಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪ್ರಾಬಲ್ಯ ಇದೆ ಬಿಜೆಪಿದೊಂದು ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ವೋಟಿಂಗ್ ಆಗಿತ್ತು ಅವ್ರದ್ದು ಅಂತ ಎರಡು ಎರಡೂವರೆ ಲಕ್ಷ ಓಟ್ ಇದೆ ಮೊನ್ನೆ ಮಾತಾಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಮಂಜಣ್ಣನ ಹತ್ರ ಮಾತಾಡ್ತೀನಿ ಸುರೇಶ್ ಅಣ್ಣನ ಹತ್ರ ಮಾತಾಡ್ತೀನಿ ಪ್ರೀತಮ್ ಗೌಡ್ರನ್ನ ಮಾತಾಡ್ತೀನಿ ಅಂತ ಪ್ರೀತಮ್ ಗೌಡ್ರಿಗೆ ಸಿಟ್ಟಿದೆ ಪ್ರಜ್ವಲ್ ರೇವಣ್ಣ ಮೇಲೆ ಎಮ್ ಎಲ್ ಎಲೆಕ್ಷನ್ ಟೈಮ್ದು ಅದ್ರೀಗ ಸಂಬಂಧ ಬೆಳೆಸೋರೆ ಜೆ ಡಿ ಎಸ್ ಬಿ ಜೆ ಪಿ ಮದುವೆ ಆಗಿದೆ ಆ ಮದುವೆಯ ಫಲ ಲೋಕಸಭೆ ಚುನಾವಣೆಯ ರಿಸಲ್ಟ್ ಏನಾಗುತ್ತೆ ನೋಡಬೇಕು ಹಾಂ ಇವರು ಇವರ ಕಿತ್ತಾಟದಲ್ಲಿ ಪ್ರೀತಮ್ ಗೌಡ ಏ ಸುತಾರಾಮ್ ನಮ್ಮ ಮುಖನೇ ನೋಡೋಲ್ಲ ಪ್ರಜ್ವಲ್ ರೇವಣ್ಣ ಅದೊಂದು ಥರ ಇದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ನಾವು ಮೈತ್ರಿ ಆಗಿದ್ದೀವಿ ಪ್ರೀತಮ್ ಗೌಡ್ರೆ ನಾನು ನಿಮ್ಮನ್ನು ಕೇಳ್ತೀನಿ ಮಂಜಣ್ಣ ನಿಮ್ಮನ್ನು ಮಾತಾಡ್ಸ್ತೀನಿ ಸುರೇಶಣ್ಣ ನಿಮ್ಮನ್ನು ಮಾತಾಡ್ಸ್ತೀವಿ ಅಂತ ಹೇಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಮತದಾರರ ಹತ್ರ ವೋಟ್ ಕೇಳೋದು ಎಷ್ಟೋ ಮುಖ್ಯನೋ ಪಿಯ ಈ ಪ್ರೀತಂ ಗೌಡ ಸಿಮೆಂಟ್ ಮಂಜು ಬೆಳ್ಳಿ ಪ್ರಕಾಶ್ ಹುಲ್ಲಳ್ಳಿ ಸುರೇಶ್ ಇವ್ರನ್ನ ಓಲೈಕೆಯು ಕೂಡ ಭಾಳ ಮುಖ್ಯ ಪ್ರೀತಮ್ ಗೌಡರ ಮನಸ್ಸು ಕರಗಿದರೆ ಪ್ರೀತಮ್ ಗೌಡರನ್ನ ಒಲಿಸ್ಕೊಂಡ್ರೆ ಪ್ರಜ್ವಲ್ ಲೆಕ್ಕಾಚಾರ ಬದಲಾಗ್ಬೋದು ಯಾಕೆ ಅಂದರೆ ಒಬ್ಬ ಶ್ರೇಯಸ್ ಎಷ್ಟು ವಿರೋಧ ಮಾಡ್ತಾರೆ ದೇವೇಗೌಡರ ಫ್ಯಾಮಿಲಿನ ಅದಕ್ಕಿಂತ ಜಾಸ್ತಿ ವಿರೋಧ ಮಾಡೋದು ಈ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಅವರ ಲೋಕಸಭೆಯ ಎಂಟ್ರಿ ಮತ್ತೊಂದು ಎಂಟ್ರಿ ಡಿಸೈಡ್ ಮಾಡೋದು ಪ್ರೀತಮ್ ಗೌಡ ಅಂಟಿ ಏನು ಪ್ರೀತಮ್ ಅಷ್ಟೊಂದು ಪ್ರಬಲ ನಂಗೆಲ್ಲ ಕಾಲದ ಎಮ್ ಎಲ್ ಎ ಅಂತ ಅನ್ಬೋದು ಆದರೆ ಮೊನ್ನೆ ಪ್ರೀತಮ್ ಗೌಡ ಸೋತಿದ್ದು ಪ್ರೀತಮ್ ಗೌಡ ವಿರೋಧಿಗಳೆಲ್ಲ ಒಟ್ಟಾದ ಕಾರಣ ಕಾಂಗ್ರೆಸ್ಸು ಆಪು ಅವರವ್ರು ಓಟ್ ಪಡ್ಕೊಂಡಿದ್ರೆ ಪ್ರೀತಮ್ ಗೌಡ್ರಿಗೆ ಗೆದ್ದಿರೋರು ಅದು ಒಂದು ಸ್ವಲ್ಪ ಕೆಟ್ಟ ವಿಶ್ವಾಸ ಪ್ರೀತಮ್ ಗೌಡ್ರಿಗೆ ಸೋಲ್ತು ಆ ಸೋಲಾಗಿದ್ದಲ್ಲಿ ದೇವೇಗೌಡರು ಫ್ಯಾಮಿಲಿಯಿಂದ ಅಂತ ಒಂದು ಸೆಟ್ ಇದೆ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ್ರು ಬೇಕಾಗಿಲ್ಲ ಪ್ರಜ್ವಲ್ ಈಗ ಪ್ರಜ್ವಲ್ ಪ್ರೀತಮ್ ಬೇಕು ಅಣ್ಣ ಪ್ರೀತಮ್ ಅಣ್ಣ ಬಾಳಣ್ಣ ಆದಿದ್ದಾಗೋಯ್ತು ನಾವು ನೀವು ಸಂಬಂಧ ಬೆಳೆಸಿದ್ದೀವಿ ಬಾ ಅಣ್ಣ ದಯವಿಟ್ಟು ಸಾಕಾರ ಕೊಡೋಣ ಅಂತ ಒಂದೆರಡು ಸಾವಿರ ಹೋದರೆ ಕಡಿಮೆ ಆಗುತ್ತೆ ಮಾತಾಡಿದ್ರೆ ಪ್ರೀತಮ್ ಕೋಪ ತಾಪ ಆ ಸಿಟ್ಟೆಲ್ಲ ಹೋಗುತ್ತೆ ಪ್ರೀತಮ್ ಗೌಡ್ರ ಮುಂದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿರೋ ವ್ಯಕ್ತಿ ಕೆಪಾಸಿಟಿ ಇದೆ ಪ್ರೀತಮ್ ಗೌಡ್ರಿಗೆ ಏನು ಅತ್ಯಾಗ ಹೊಗಳತಾ ಇದ್ದೀರಿ ಅಂತಂದ್ಕಬೇಡಿ ಪ್ರೀತಮ್ ಗೌಡ ಮಹತ್ವಾಕಾಂಕ್ಷಿ ಅದ್ರೊಂದು ಸ್ವಲ್ಪ ಮಾತು ಮಾತ್ರ ಇತ್ತು ಪ್ರೀತಮ್ ಗೌಡರು ಸೋತಿದ್ದು ಮಾತಿಂದಾನೆ ಪ್ರೀತಮ್ ಗೌಡರು ಸೋತಿದ್ದು ಆ ಆ ಜೋರ್ ಮಾತಿಂದ ಕರಿತಾರಲ್ಲ ಅವ್ರು ಅಹಂಕಾರ ಗುರು ಅವ್ನಿಗೆ ಅಂತ ಹಂಗೆ ಅಹಂಕಾರ ಅಂತ ವಿರೋಧಿಗಳ್ಗನ್ಸುತ್ತೆ ಅವ್ರಿಗನ್ಸುತ್ತೆ ಗತ್ತು ಗುರು ನಂದು ನನ್ನ ಸ್ಟೈಲೇ ಹಿಂಗೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಪ್ರೀತಮ್ ಗೌಡರ ಆ ಮಾತು ಚುನಾವಣೆಯನ್ನು ಕೆಡಿಸ್ತು ಸೋಲ್ ಕೊಡ್ತು ಆದರೆ ಈಗ ಮತ್ತದೇ ದ್ವೇಷ ಮಾಡ್ಕೊಂಡು ಅವ್ರು ಕಾಂಗ್ರೆಸ್ಗಂತೂ ಸೇರಲ್ಲ ಪ್ರೀತಮ್ ಗೌಡರು ಎಲ್ಲ ಗುರು ನೀನು ಮೈತ್ರಿ ಕೊಡ್ತಲ್ಲಿದ್ದು ಗೆಲ್ಸ್ಗಳ ಕಾಲ ಮೈತ್ರಿ ಅಭ್ಯರ್ಥಿನ ಅಂದರೆ ನಿನ್ಯಾ ಸಿಮಿ ಲೀಡ್ರು ಅಂದ್ಬಿಡ್ತಾರ್ಮೇಲೆ ಹಾಗಾಗಿ ಇವೆಲ್ಲ ಬರ್ತವೆ ಅದು ಅವರ ಅತ್ಯಾಪ್ತರು ವಿಜೇಂದ್ರ ಅವರು ಅವರು ಓಪನಗಳರು ಏ ಸಿ ಸಿಎಂ ಆಗಬೇಕು ನೆಕ್ಸ್ಟು ಅಂತ ಹಾಗಾಗಿ ವಿಜೇಂದ್ರ ಅವರ ಮರ್ಯಾದಿ ಪ್ರಶ್ನೆ ನರೇಂದ್ರ ಮೋದಿಯವರ ಮರ್ಯಾದಿ ಪ್ರಶ್ನೆ ಆಸ್ತದಲ್ಲಿ ಜೆ ಡಿ ಎಸ್ ಸೋಲ್ತಂತೆ ಅದಕ್ಕೆ ಪ್ರೀತಮ್ ಕಾರಣ ಅಂತೆ ಅಂದರೆ ಮೇಲ್ಗಡೆಯಿಂದ ಒನ್ ಟು ಇಬ್ಬರು ಹಾಕತ್ತಾರ ಪ್ರೀತಮ್ಗೆ ಈ ಕಾರಣಕ್ಕೆ ಪ್ರೀತಮ್ ಗೌಡ್ರು ಬಹುತೇಕ ಪ್ರಜ್ವಲ್ ಜೊತೆ ಸರಿ ಹೋದರೆ ಟ್ರೆಂಡ್ ಬೇರೆ ಆಗುತ್ತೆ ಸೊ ಹಾಗಾಗಿ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಕಾಳಗ ಈ ಕಾಳಗಕ್ಕೆ ಟ್ವಿಸ್ಟ್ ಕೊಡೋದು ವೇಟೇಜ್ ಪ್ರೀತಮ್ ಗೌಡ್ರು ಹಿಂಗೆ ಟೀಮು ಶ್ರೇಯಸ್ ಕಡೆ ಹೋಗುತ್ತಾ ಪ್ರಜ್ವಲ್ ಕಡೆ ಹೋಗುತ್ತಾ ಅಂತ ಶ್ರೇಯಸ್ ಕಡೆ ಹೋದರೆ ಸೂಸೈಡ್ ಮಾಡ್ಕೊಂಡಂಗೆ ಯಾಕೆಂದ್ರೆ ಪ್ರ ನಾಳೆಗೆ ಸೇರ್ಬೇಕು ಪ್ರೀತಮ್ ಗೌಡ ಕಾಂಗ್ರೆಸ್ಗೆ ಸಿಮೆಂಟ್ ಮಂಜು ಸಕಲೇಶ್ಪುರ ಬಿಜೆಪಿ ಎಮ್ ಮೇಲೆ ಕಾಂಗ್ರೆಸ್ ಕೂಟಾಕೆ ಬಿಜೆಪಿಗೆ ಓಟ್ ಹಾಕ್ಸ್ಬೇಕು ಸೀಮೆಂಟ್ ಮಂಜು ಪ್ರೀತಮ್ ಗೌಡ್ರು ಗಳಸೇ ಕಂಟೆ ಸ ಶಿಷ್ಯ ಇವತ್ತೇನಾರು ಸೀಮೆಂಟ್ ಮಂಜು ಎಮ್ ಎಲ್ ಎ ಆಗಿರೋ ಅದು ಕಣ್ಣ ಪ್ರೀತಮ್ ಗೌಡ್ರು ಸೊ ಹಾಗಾಗಿ ಇವೆಲ್ಲ ಹಿಂಗೈತೆ ಪ್ರಜ್ವಲ್ ರೇವಣ್ಣ ಮತದಾರರನ್ನ ಕೈ ಮುಗಿದು ಕೇಳುವಷ್ಟೇ ಬಿ ಜೆ ಪಿಯ ಪ್ರೀತಮ್ ಗೌಡ್ರು ಸೀಮೆಂಟ್ ಅಣ್ಣ ಬಂದ್ರಣ್ಣ ನೀವು ಅಂತ ಕೇಳ್ಕಂಡ್ರೆ ಲೆಕ್ಕಾಚಾರ ಚೇಂಜ್ ಆಗುತ್ತೆ ಆ ಸರದ ಅಖಾಡ ಬದ್ಲಾಗತ್ತ ಪ್ರೀತಮ್ ಗೌಡ್ರು ಮುನಸನ್ನ ಮರೆತು ಪ್ರಜ್ವಲ್ ರೇವಣ್ಣ ಆಗ್ಲಿ ಏ ನಮ್ಮ ಬ್ರದರ್ ಇವರು ಆಕ್ರೆ ಒಟ್ಟು ಅಂತ ಹೇಳ್ತಾರ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಆಸ್ತಾ ಲೋಕಸಭೆ ಗೆಲ್ಲೋದು ಯಾರು ಶ್ರೇಯಸ್ ಪಟೇಲ ಪ್ರಜ್ವಲ್ ರೇವಣ್ಣವರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಮತ್ತೆ ಪ್ರೀತಮ್ ಗೌಡರು ನೀವೆಲ್ಲ ಏನು ಹೇಳ್ತೀರಿ ಪ್ರೀತಮ್ ಗೌಡ್ರು ಯಾರು ಪರವಾಗಿ ಚುನಾವಣೆ ಮಾಡ್ತಾರೆ ಮಾಡಬೇಕು ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ